ಈ ವಿಷಯದಲ್ಲಿ ಹೌದು ನನ್ನ ಹೇಳಿದ ನಾನು ಒಂದು ವಿಷಯನ ಇಲ್ಲಿ ಹೇಳ್ತೀನಿ. ಜೆ ಡಿ ಎಸ್ನಲ್ಲಿ ಯಾರಿಗೆ ಕೊಡಬೇಕು ಕೊಡಬಾರ್ದು ತೀರ್ಮಾನ ಜೆ ಡಿ ಎಸ್ ಪಕ್ಷಕ್ಕೆ ವರಿಷ್ಠರಿಗೆ ಅವರ ಎಲ್ಲರಿಗೂ ಸೇರ್ತಕ್ಕದ್ದು ಅಂಥದ್ರಲ್ಲಿ ಅವರ ಪಕ್ಷದ ಏನು ಕೆಲಸ ಕಾರ್ಯ ಇದೆ ಅದನ್ನು ಮಾಡ್ಕೊಂಡಿರಲಿ, ಅವರು ನಮಗೇನು ಆಹ್ವಾನ ಮಾಡೋದು ಬೇಡ ಅಥವಾ ನಮ್ಮ ಪಕ್ಷದ ಬಗ್ಗೆ ಯಾರಿಗೆ ಸೀಟು ಅನ್ನೋದ್ರ ಬಗ್ಗೆ ಯಾತಕ್ಕೆ ಚರ್ಚೆ. ಯಾರೇ ಬಂದರೂ ಫೈಟ್ ಮಾಡಲೇಬೇಕು, ಯಾರು ನಿಂತರೂ ಅವ್ರ ಕೆಲಸ ಅವ್ರು ಮಾಡಬೇಕು, ನಮ್ಮ ಕೆಲಸ ನಾವು ಮಾಡಬೇಕು. ಯಾತಕ್ಕೆ ಅವರಿಗೆ ಸೀಟು ಬರುತ್ತೆ ಇವ್ರಿಗೆ ಕೊಡ್ತಾರೆ ಅವ್ರಿಗೆ ಕೊಡ್ತಾರೆ, ಚರ್ಚೆ ಯಾಕೆ? ಅವ್ರಿಗೆ ಬೇಡವಾದ ವಿಷಯ ಇದು. ಯಾರು ನಿಂತರೂ ಅವರು ಎಲೆಕ್ಷನ್, ಅದು ನೀವು ಪ್ರೀತಮ್ ಗೌಡ ಅವ್ರನ್ನೇ ಕೇಳಿ ನೀವು ಉತ್ತರ ಪಡಿಬೇಕು. ಇದರಲ್ಲಿ ನಾನು ಉತ್ತರಿಸಲಾರೆ, ಅವ್ರು ಯಾಕೆ ನಮ್ಮ ಕುಟುಂಬನೇ ಮಾತಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲದೆ ಇರೋ ವಿಷಯ. ಅವರು ಬಿ ಜೆ ಪಿಯಿಂದ ನಿಲ್ತಾರೆ, ನಮ್ಮ ಜೆ ಡಿ ಎಸ್ನಲ್ಲಿ ಯಾರಿಗೆ ಸೀಟ್ ಕೊಡ್ತಾರೆ ಅವರು ಎಲೆಕ್ಷನ್ ನಿಲ್ತಾರೆ, ಅದನ್ನು ಫೈಟ್ ಮಾಡಬೇಕೆ ಹೊರತು ಇವ್ರು ನಿಲ್ಲಿ ಅವ್ರು ನಿಲ್ಲಿ ಅಂತ ಆಹ್ವಾನ ಕೊಡೋದು ಯಾಕೆ, ಅವ್ರು ಇದು ಮಾಡೋದು ಯಾಕೆ? ಜೆ ಡಿ ಎಸ್ನಿಂದ ಯಾರು ಕೊಡ್ತಾರೆ ಅವ್ರು ನಾವು ಫೈಟ್ ಮಾಡ್ತೀವಿ. ಅದು ಯಾಕೆ ಅನ್ನೋದು ಗೊತ್ತಿಲ್ಲ. ಅದನ್ನು ನಾವು ಯಾರಿಂದನೂ ಹೇಳ್ಸ್ಕೊಂಡು ಮಾಡಬೇಕಾದ ವಿಷಯ ಅಲ್ಲ. ಹಾಸನ ನಾನು ನನಗಾಗಲಿ ಸಂಸದರಿಗಾಗಲಿ ರೇವಣ್ಣ ಸಾಹೇಬ್ರಿಗಾಗಲಿ ನೆನಮನೆ ನಾವು ಹಾಸನ ನೋಡಿದವರು ಅಲ್ಲ. ಹಾಗಾಗಿ ನಮಗೇನು ಕೆಲಸ ಮಾಡಬೇಕು ಏನು ನಾವು ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ, ನಾವು ಮಾಡ್ತೀವಿ.